ರಾಜಕಾರಣಿಗಳಿಗೆ ಭಾರಿ ಕೆಟ್ಟ ಪದದಿಂದ ನಿಂದಿಸಿದ ಬ್ಲ್ಯಾಕ್ ಮೇಲ್ ಬೀರೇಶ ಬೀರೇಶ್ ವರ್ತೃ ಸಂತೋಷ್ ಹಿಂಬಾಲಕ ಮಾತ್ರವಲ್ಲ ಮಾಜಿ ಶಾಸಕ ಎಂ ಟಿ ಬಿ ನಾಗರಾಜ ಆಪ್ತ ಆಯ್ತು ಅವ್ನು ಅವ್ರ ಅಮ್ಮತ್ತುಲ್ಲ ರಾಜಕಾರಣಿಗಳು ಅವ್ರು ಇವರೆಲ್ಲ ಲೂಟಿ ಮಾಡ್ತಾವ್ರಿ ಇಡೀ ಅವ್ರ ಮಾಹಿತಿ ಸಿಕ್ಕಲ್ಲ ನಿಂಗ ಒಳ್ಳೆ ಮಾತಾ ಕೇಳ್ತಾ ಇದೀನಿ ಕೇಳ್ತಾ ಇಲ್ಲ ನೀನು ಅಲ್ಲಿ ಹೋಗಿಡಿ ಅವ್ರದ್ದೆಲ್ಲ ಲೂಟಿ ಮಾಡ್ತಾವ್ರಿ ಇಡೀ ಮಾಹಿತಿ ಸಿಕ್ಕಲ್ಲ ನಿಂಗ ಅವನೇನ ಹೆಣ್ರ ಬಟ್ಟೆ ಕಾಸು ಹಾಕ್ಬಿಟ್ಟು ಇದ್ದ ಬೆಡ್ಶೀಟ್ ಹಾಕ್ಸಿರೋದ್ ಹೆಂಗ್ದ ಇವೇನ ಸಿಕ್ಕದ್ ಮಾಹಿತಿ ಇಲ್ಲ ಇದುವರೆಗೂ ವರ್ತರು ಸಂತೋಷ್ ಮತ್ತು ಅವನ ಜೊತೆಗೆ ಇರುವವರು ಕೊಳಕ ಪಳಕ ಮಾತನಾಡುತ್ತಾರೆ ಎನ್ನುವುದು ಗೊತ್ತಾಗಿದೆ ಆದರೆ ತೆರೆಮರೆಯಲ್ಲಿ ವರ್ತರು ಸಂತೋಷನ ಪರವಾಗಿ ಬ್ಲ್ಯಾಕ್ ಮೇಲ್ ಮಾಡುವ ಹಿಂಬಾಲಕ ಅಂದರೆ ಹೊಸಕೋಟೆಯ ಬೀರೇಜ್ ಕೂಡ ತುಂಬಾ ಕೆಟ್ಟ ಪದಗಳೊಂದಿಗೆ ಮಾತನಾಡುತ್ತಾನೆ ಎನ್ನುವುದು ಯಲಂಕ ಮಂಜು ಅವರು ಕೊಟ್ಟ ಆಡಿಯೋದಿಂದ ಸಾಬೀತಾಗಿದೆ ಬೀರೇಶ್ ಎನ್ನುವ ದೇವರ ಹೆಸರನ್ನು ಇಟ್ಟುಕೊಂಡಿರುವ ಈ ವ್ಯಕ್ತಿ ತುಂಬಾ ಕೆಟ್ಟ ಪದಗಳಿಂದ ಬೈಯುವುದು ಅಸಹ್ಯ ಹುಟ್ಟಿಸುತ್ತದೆ ಇನ್ನು ಈತ ವರ್ತರು ಸಂತೋಷನ ಹಿಂಬಾಲಕ ಮಾತ್ರವಲ್ಲ ಹೊಸಕೋಟೆ ಕ್ಷೇತ್ರದ ಮಾಜಿ ಶಾಸಕ ಎಂ ಟಿ ಬಿ ನಾಗರಾಜ್ ಅವರ ಆಪ್ತ ಎನ್ನುವುದು ತಿಳಿದು ಬಂದಿದೆ ಎಂ ಟಿ ಬಿ ನಾಗರಾಜ್ ಹಾಗೂ ಅವರ ಮಗನ ಜೊತೆಗೆ ಆತ್ಮೀಯವಾಗಿರುವ ಫೋಟೋಗಳು ಹಾಗೂ ಬ್ಯಾನರ್ಗಳು ಕೂಡ ಇವೆ ನಿಜ ಹೇಳಬೇಕೆಂದರೆ ಕೆಟ್ಟ ಕೆಟ್ಟ ಪದಗಳಿಂದ ಮಾತನಾಡುವವರನ್ನು ಏಕೆ ಪಕ್ಕದಲ್ಲಿ ಇಟ್ಟುಕೊಂಡಿದ್ದಾರೆ ಎನ್ನುವುದು ಯಕ್ಷಪ್ರಶ್ನೆಯಾಗಿದೆ ಇಂಥವರಿಂದ ಏನು ಲಾಭ ಎನ್ನುವುದು ಅವರೇ ಹೇಳಬೇಕು ಗಮನಿಸಬೇಕಾದ ವಿಷಯ ಅಂದರೆ ಬ್ಲ್ಯಾಕ್ ಮೇಲ್ ಬೀರೇಶ ರಾಜಕಾರಣಿಗಳನ್ನು ತುಂಬ ಕೆಟ್ಟ ಪದದಿಂದ ಬಯ್ಯುತ್ತಾನೆ ಅಂಥವರನ್ನು ಅಂದರೆ ರಾಜಕಾರಣಿಗಳು ಮಾಡುವ ಕೆಲಸಗಳನ್ನು ಕಂಡು ಹಿಡಿದುಕೊಡು ಎಂದೆಲ್ಲ ಬೀರೇಶ್ ಯಲಂಕ ಮಂಜುಗೆ ಹೇಳುತ್ತಾನೆ ನಿಜಕ್ಕೂ ಮುಜುಗರವಾಗುತ್ತದೆ ಹಿರಿಯ ರಾಜಕಾರಣಿ ಎಂ ಟಿ ವಿ ನಾಗರಾಜ್ ಅವರೊಂದಿಗೆ ಗುರುತಿಸಿಕೊಳ್ಳುವ ವ್ಯಕ್ತಿ ಬೀರೇಶ್ ಹೀಗೆಲ್ಲ ಮಾತನಾಡೋದು ಎಷ್ಟು ಸರಿ ಎನ್ನುವುದು ಯೋಚನೆ ಮಾಡಬೇಕಾದಂಥ ಸಂಗತಿಯಾಗಿದೆ ವರ್ತರು ಸಂತೋಷನ ಕಡೆಯವರು ಕೊಳಕ ಪಳಕ ಮಾತನಾಡುವುದು ಒಂದು ರೀತಿಯಲ್ಲಿ ಸಾಮಾನ್ಯ ಎಂದುಕೊಳ್ಳಬಹುದು ಆದರೆ ದೊಡ್ಡ ರಾಜಕಾರಣಿಯ ಜೊತೆಗಿರುವ ವ್ಯಕ್ತಿ ಹಾಗೂ ಬೀರೇಶ್ ಎಂದು ದೇವರ ಹೆಸರನ್ನು ಇಟ್ಟುಕೊಂಡಿರುವ ವ್ಯಕ್ತಿ ಹೀಗೆಲ್ಲ ಕೆಟ್ಟದಾಗಿ ಮಾತನಾಡುವುದು ನ್ಯಾಯವೇ ಬೀರೇಶ್ ಹೇಗೆಲ್ಲ ಮಾತನಾಡಿದ್ದಾನೆ ಎನ್ನುವುದನ್ನು ದಯವಿಟ್ಟು ಗಮನಿಸಿ ಎಲ್ಲ ಮಾಹಿತಿ ಸಿಕ್ಕಿದಣ್ಣ ಏನ್ ಸಿಕ್ಕೈತಯ್ಯ ನಿಂಗ ಮಾಹಿತಿ ಕೈತೆ ಎತ್ಕೋಬಾ ಪ್ರೂಫ್ ಎತ್ಕೋಬಾ ನಾನೇ ಬರ್ತೀನಿ ಎಲ್ಲ ಮುಚ್ಚಿಬಿಡಲ್ಲ ಮಾಹಿತಿ ಎಲ್ಲ ಸಿಕ್ಕೈತೆ ಪಾಪ ನಿಮ್ಗೆ ಈ ಊರಾಗಿರೋ ಮಾಹಿತಿಗಳೆಲ್ಲ ಸಿಗ್ತದೆ ಅವ್ರೆಂಡ್ರದ್ದು ಸಿಗ್ತದೆ ಇವ್ರೆಂಡ್ರ ಸಿಗ್ತದೆ ಹೊಸ್ಕೋಟ್ ಲಾಸ್ಟ್ ಹೊಸ್ಕೋಟೆಗೆ ಬಂದಿದ್ಯಾ ನೀನು ಬಿರಿಯಾನಿ ಅಂಗಡಿಗ್ಲಾಗ ಇದಾಗ್ತಾವ್ರೆ ದನ್ ಮಾಡೋ ಅಂತ ಎತ್ಕೋಬಾ ಮುಚ್ಚಿಬಿಡಲ್ಲ ಎಲ್ಲ ಅಂಗಡಿಗ್ಲು ನಾನು ಇಡ್ತೀನಿ ಬಾ ಆಯ್ತಾಯ್ತು ಅವ್ನು ಅವ್ರ ಅಮ್ಮತ್ತುಲ್ಲ ರಾಜಕಾರಣಿಗ್ಲ ಅವ್ರು ಇವರೆಲ್ಲ ಲೂಟಿ ಮಾಡ್ತಾವ್ರಿ ಇಡೀ ಅವ್ರ ಮಾಹಿತಿ ಸಿಕ್ಕಲ್ಲ ನಿಂಗ ಒಳ್ಳೆ ಮಾತಾ ಕೇಳ್ತಾ ಇದೀನಿ ಕೇಳ್ತಾ ಇಲ್ಲ ನೀನು ಅಲ್ಲಿ ಹೋಗಿಡಿ ಅವ್ರದ್ದೆಲ್ಲ ಲೂಟಿ ಮಾಡ್ತಾವ್ರಿ ಇಡೀ ಮಾಹಿತಿ ಸಿಕ್ಕಲ್ಲ ನಿಂಗ ಅವನೇನ ಹೆಣ್ರ ಬಟ್ಟೆ ಕಾಸು ಹಾಕ್ಬಿಟ್ಟು ಕೇಳ್ದ ಬೆಡ್ಶೀಟ್ ಹಾಕ್ಸಿರೋದ್ ಹೆಂಗ್ದ ಇವೇನ ಸಿಕ್ಕದ್ ಮಾಹಿತಿ ಇಲ್ಲ ಏನೋ ಒಳ್ಳೆಯ ರೀತಿ ಹೇಳ್ತಾ ಇದೀನಿ ಮಂಜು ಆರಾಮಾಗಿ ಹೋಗು ಒಂದು ಲೈಫ್ ಐತೆ ತಾಯಿ ಅವರೇ ಹಾಕಿವೆಲ್ಲ ಆಯ್ತು ಹ್ಮ್ ನೋಡ ಅವೆಲ್ಲ ಹೇಳು ಹೇಳಿಕೆ ಕೊಡು ಮತ್ತೆ ನೀನು ಇಲ್ಲ ಯಾರು ರಾಂಗ್ ಇನ್ಫಾರ್ಮೇಶನ್ ಕೊಟ್ಟವ್ರೆ ಅಂತ ರಾಂಗ್ ಇನ್ಫಾರ್ಮೇಶನ್ ಕೊಟ್ಟವ್ರೆ ಅಂತ ಹೇಳಿಕೆ ಕೊಡು ನೀನು ಇಲ್ಲ ಅಂದ್ರೆ ನಿಮ್ಗೆ ಏನು ಒಂದು ಮಾಹಿತಿ ಇದ್ರೆ ಫುಡ್ ಇನ್ಸ್ಪೆಕ್ಟರ್ ಕರ್ಕೊಂಡ್ ಬಾ ಯಾವ ಹೋಟ್ಲಗ್ ಹಾಕ್ತವ್ರೆ ಎಲ್ಲ ಸೆಟ್ ಮಾಡ್ಬಿಡಲ್ಲ ಎಲ್ಲ ಮಾಹಿತಿ ಐತೆ ಮಾತಾಡ್ತೀನಿ ಬೇಡ ಬಾಪ ಎಲ್ಲಿಗೆ ಬರ್ಬೇಕು ನಿನ್ಗೆ ಹೇಳ್ತಾನೆ ಇದೀನಿ ಎಲ್ಲಿಗೆ ಬರ್ಬೇಕು ಎಲ್ಲಿಗೆ ಬರ್ಬೇಕು ಅಂತ ನಾನೇ ಫುಡ್ ಇನ್ಸ್ಪೆಕ್ಟರ್ ಕರ್ಕೊ ಬರ್ತೀನಿ ಕೊಡೋಣ ಆಯ್ತು ಖಂಡಿತ ಮಾಡೋಣಂತೆ ಯಾವಾಗ ಮಾಡೋಣ ಇದು ನಾನೇ ಬರ್ತೀನಿ ಯಾವಾಗ ಬರ್ತೀಯಾ ನಾನೇ ಬರ್ತೀನಿ ನಿನ್ ಫೋನ್ ಮಾಡ್ತೀನಿ ಬಿಡು ಬಂದ್ ಮಾ ಈ ಕಡೆ ಬಂದ್ರೆ ನೀನು ನಮ್ಮನ್ ಬಿಟ್ಬಿಟ್ಟು ಬಂದ್ರೆ ಆಮೇಲೆ ಆಯ್ತಾ ಓಕೆ ಕೇಳಿದ್ರ ಇಂಥ ವ್ಯಕ್ತಿಯನ್ನು ನಮ್ಮ ಸಮಾಜ ಹೇಗೆ ನೋಡಬೇಕು ನೀವೇ ಹೇಳಿ ಇನ್ನು ಇಂಥವರನ್ನು ಹಿರಿಯ ರಾಜಕಾರಣಿ ಎಂ ಟಿ ವಿ ನಾಗರಾಜ್ ಅವರು ತಮ್ಮ ಪಕ್ಕದಲ್ಲಿ ನಿಲ್ಲಿಸಿಕೊಂಡರೆ ಗೌರವ ಹೆಚ್ಚುತ್ತದೆಯೇ ನೀವೇ ಹೇಳಿ ಆಯ್ತು ಆಯ್ತು ಅವ್ರ ಅಮ್ಮತ್ತುಲ್ಲ ರಾಜಕಾರಣಿಗಳ ಅವ್ರು ಇವರೆಲ್ಲ ಲೂಟಿ ಮಾಡ್ತಾವ್ರಿ ಇಡೀ ಅವ್ರ ಮಾಹಿತಿ ಸಿಕ್ಕಲ್ಲ ನಿಂಗ ಒಳ್ಳೆ ಮಾತಾ ಕೇಳ್ತಾ ಇದೀನಿ ಕೇಳ್ತಾ ಇಲ್ಲ ನೀನು ಅಲ್ಲಿ ಹೋಗಿಡಿ ಅವ್ರದ್ದೆಲ್ಲ ಲೂಟಿ ಮಾಡ್ತಾವ್ರಿ ಇಡೀ ಮಾಹಿತಿ ಸಿಕ್ಕಲ್ಲ ನಿಂಗ ಅವನೇನ ಹೆಣ್ರ ಬಟ್ಟೆ ಕಾಸು ಹಾಕ್ಬಿಟ್ಟು ಕೇಳ್ದ ಬೆಡ್ಶೀಟ್ ಹಾಕ್ಸಿರೋದ್ ಹೆಂಗ್ದ ಇವೇನ ಸಿಕ್ಕದ್ ಮಾಹಿತಿ ಇಲ್ಲ ಬಂದ್ಮಾ ಈ ಕಡೆ ಬಂದ್ರೆ ನೀನು ನಮ್ಮನ್ ಬಿಟ್ಬಿಟ್ಟು ಬಂದ್ರೆ ಆಮೇಲೆ ಐತ್ ಹೆಂಗ್